ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹತ್ತಿಯಂತೆ ಮೃದುವಾಗಿರೋ ಬೆಳಗಿನ ತಿಂಡಿ ರೆಸಿಪಿ ಅಥವಾ ಇದನ್ನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬಹುದು ಮುಖ್ಯವಾಗಿ ಇದು ಆರೋಗ್ಯಕರ ಮತ್ತೆ ಡಯಾಬೆಟಿಕ್ ಫ್ರೆಂಡ್ಲಿ ಮಾಡೋದು ತುಂಬಾನೇ ಸುಲಭ ಪ್ರಯತ್ನ ಮಾಡಿ ನೋಡಿ ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ ಒಂದ್ ಗ್ಲಾಸ್ ಅಷ್ಟು ರಾಗಿ ಹಿಟ್ಟು ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಉಪ್ಪಿಟ್ರವೆ ಉಪ್ಪಿಟ್ಟ ರವೆಗೆ ಬದಲಾಗಿ ಚಿರೋಟಿ ರವೆ ಅಕ್ಕಿ ತರಿ ಬನ್ಸಿ ರವೆನ ಕೂಡ ಉಪಯೋಗ ಮಾಡಬಹುದು ಅದೇ ಗ್ಲಾಸ್ ಅಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಹುಳಿ ಬಂದಿರೋ ಮೊಸರು ಮೂರು ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ಇಡ್ಲಿ ಇಟ್ಟದ್ದಲ್ಲಿ ಕಲಸ್ಕೋಬೇಕು ಕಲಸಿದ್ದಾಗಿದೆ ಇದನ್ನ ಸುಮಾರು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಕ್ ಬಿಡಬೇಕು ನೆನೆಯಕ್ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಏನಾದರೂ ತುಂಬಾನೇ ಜಾಸ್ತಿ ಗಟ್ಟಿಯಾಗಿದ್ರೆ ನೀರನ್ನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಮೊದಲು ಚೆನ್ನಾಗಿ ಕಲರ್ಸ್ ನೋಡಬೇಕು ಅವಶ್ಯಕತೆ ಬಿದ್ದರಷ್ಟೇ ನೀರನ್ನ ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿ ಅದ ಕರೆಕ್ಟ್ ಆಗಿದೆ ನೀರ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು ಇದು ಈನೋ ರೆಗ್ಯುಲರ್ ಒಂದು ಟೀ ಸ್ಪೂನ್ ಅಷ್ಟು ಅಥವಾ ಆರು ರೂಪಾಯಿದ ಒಂದು ಸ್ಯಾಷಿ ಬರುತ್ತಲ್ಲ ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ ಇನ್ಸ್ಟೆಂಟ್ ರೆಸಿಪಿ ಇರೋದರಿಂದ ಹಾಕ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಈನೋ ಅಥವಾ ಸೋಡಾನ ಹಾಕ್ಕೊಳ್ಳಿಲ್ಲ ಅಂದರೆ ಈ ರೆಸಿಪಿ ಚೆನ್ನಾಗಿ ಬರೋದಿಲ್ಲ ಟ್ರೈ ಮಾಡಬೇಡಿ ಈನೋ ಪೌಡರ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಹಬೆಯಲ್ಲಿ ಬೇಯಿಸ್ಕೋಬೇಕು ಕುಕ್ಕರ್ ಪ್ಲೇಟಲ್ಲಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆನ ಸವರ್ಕೋಬೇಕು ಎಲ್ಲ ಭಾಗಗಳಲ್ಲೂ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೀಮ್ ಆಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ಹಾಗೇ ಬಿಡಿ ರೆಸ್ಟ್ ಮಾಡೋಕ್ಕೆ ಬಿಡಿ ಕರೆಕ್ಟಾಗಿ ಸೆಟ್ ಆಗಲಿ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಹಿಂಗು ಬಿಳಿ ಎಳ್ಳು ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಹಸಿ ತೆಂಗಿನ ತುರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಥವಾ ನಿಮ್ಗೆ ಯಾವ ಚಟ್ನಿ ಇಷ್ಟ ಆ ಚಟ್ನಿ ಜೊತೆಗೆ ತಿನ್ಬೋದು ಒಂದಿನ ಪ್ರಯತ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು